ಶಾಲೋಮ್ ವೆಲ್ಕಮ್ ಟು ದಿಸ್ ಡೇಸ್ ಡಿವೋಷನ್ ಅ ಬ್ಲೆಸ್ ಸಂಡೇ ಟು ಯು ಆಲ್ ಶುಭ ಮುಂಜಾನೆ ಕರ್ತನ ದಿನವಾದ ಇಂದು ಕರ್ತನ ಆಲಯಕ್ಕೆ ಹೋಗಿರುವವರಿಗೂ ಅಥವಾ ಹೋಗಲಿಚ್ಛಿಸುವವರಿಗೂ ಹೋಗಲಿಕ್ ಆಗದೇ ಇರುವವರಿಗೂ ಕರ್ತನ ನಾಮದಲ್ಲಿ ಆಶೀರ್ವಾದಗಳನ್ನು ಕೋರುವವಳಾಗಿದ್ದೇನೆ ದೇವರು ಈ ದಿನವನ್ನು ಎಲ್ಲರಿಗೂ ಶುಭ ಮಾಡಲಿ ಹಾರ್ಡ್ನೆಸ್ ಆಫ್ ಹಾರ್ಟ್ ಹೃದಯದ ಕಠಿಣತೆ ಬಗ್ಗೆ ವಾರವಿಡೀ ಧ್ಯಾನ ಮಾಡುತ್ತಾ ಬಂದಿದ್ದೇವೆ ಈ ಸಪ್ತಾಹದಲ್ಲಿ ಪರೋಹನನ ಹೃದಯ ಕಠಿಣವಾಗಿದ್ದ ರೀತಿಯನ್ನು ದೇವರು ಕಠಿಣ ಮಾಡಿದ ರೀತಿಯನ್ನು ನಾವು ಧ್ಯಾನ ಮಾಡಿದ್ದೇವೆ ಒಂದರಿಂದ ಐದು ಬಾಧೆಗಳಿದ್ದಾಗ ಆತನ ಹೃದಯ ಸ್ವಂತವಾಗಿಯೇ ಕಠಿಣವಾಗಿತ್ತು ಸ್ವಾಭಾವಿಕವಾಗಿಯೇ ಅದು ಕಠಿಣ ಹೃದಯ ಆರರಿಂದ ಹತ್ತನೆಯ ಬಾಧೆಗಳನ್ನು ದೇವರು ಕಳಿಸಿದಾಗ ದೇವರೇ ಫರೋಹನನ ಹೃದಯವನ್ನು ಗಟ್ಟಿ ಮಾಡಿದ ರೀತಿಯನ್ನು ನಾವು ನೋಡಿದೆವು ಯಾಕೆ ದೇವರು ಪರೋಹನನ ಹೃದಯವನ್ನು ಗಟ್ಟಿ ಮಾಡಿದನು ವೈ ಡೆಡ್ ಗಾಡ್ ಹಾರ್ಡ್ ಇನ್ ಫ್ಯಾರೋಸ್ ಹಾಡ್ ಎಷ್ಟೋ ಜನಕ್ಕೆ ಇಂದಿಗೂ ಅದು ಲಾಜಿಕ್ ಆಂಬಿಗ್ಯುಯ್ಟಿ ಇದೆ ಅಲ್ಲಿ ದೆರ್ ಇಸ್ ಆ್ಯಂಬಿಗ್ಯೂಯಸ್ ಒಂಥರ ದ್ವಂದ್ವ ಕಾಣುತ್ತೆ ಪರೋಹನ ಪಾಪ ಮಾಡೋಂಗೆ ದೇವರೇ ಪ್ರೇರೇಪಿಸಿದ್ದ ಹಾಗಾದ್ರೆ ಅವನ ಹೃದಯನ ಯಾಕೆ ಗಟ್ಟಿ ಮಾಡಬೇಕಿತ್ತು ದೇವರು ಅವನ ಹೃದಯ ಗಟ್ಟಿ ಮಾಡದೇ ಇದ್ರೆ ಬಹುಶಃ ಅವ್ನು ಬಿಟ್ಬಿಡ್ತಿದ್ನೋ ಏನೋ ಇಸ್ರಾಯ್ಲಿಯರ್ನ ಅಂತ ನೂರು ಕ್ವೆಶ್ಚನ್ನು ನೂರು ಸ್ಕಾಲರ್ಸು ನೂರು ಬೈಬಲ್ ಸ್ಕಾಲರ್ಸು ವಾದ ವಿವಾದಗಳು ನಡೀತಾನೆ ಇದೆ ನಡೆದಿದೆ ಇದ್ರ ವಿಷಯದಲ್ಲಿ ಆದರೆ ನಮ್ಮ ಒಂದು ಜ್ಞಾನದಲ್ಲಿ ದೇವರು ನೀಡುವ ಜ್ಞಾನದಲ್ಲಿ ನಾವು ವಿಶ್ಲೇಷಿಸಿ ನೋಡುವುದಾದರೆ ವೈಡ್ ಗಾಡ್ ಹಾರ್ಡ್ ಹಾರ್ಡ್ ಇನ್ ಫ್ಯಾರೋಸ್ ಹಾರ್ಟ್ ಅಂದರೆ ಫಸ್ಟ್ ಥಿಂಗ್ ಇಸ್ ಫ್ಯಾರೋ ವಾಸ್ ನಾಟ್ ಅನ್ ಇನ್ನೋಸೆಂಟ್ ಮ್ಯಾನ್ ಹಿ ವಾಸ್ ನಾಟ್ ಅ ಗಾಡ್ಲಿ ಮ್ಯಾನ್ ಆತ ಒಬ್ಬ ಮುಗ್ಧ ವ್ಯಕ್ತಿ ಆಗಿರಲಿಲ್ಲ ಅವನೊಬ್ಬ ದೈವಿಕ ವ್ಯಕ್ತಿ ಕೂಡ ಆಗಿರಲಿಲ್ಲ ಒಬ್ಬ ವ್ಯಕ್ತಿಯಲ್ಲಿ ಮುಗ್ಧತೆ ಬಹಳ ಮುಖ್ಯ ಎಷ್ಟೇ ಜೋರಾಗಿರ್ಬೋದು ಒಬ್ಬ ವ್ಯಕ್ತಿ ಎಷ್ಟೇ ಧ್ವನಿಗಟ್ಟಿ ಇರ್ಬೋದು ಎಷ್ಟೇ ಇದಿರ್ಬೋದು ಆದರೆ ಒಂದು ಮುಗ್ಧತೆ ಇದ್ದಾಗ ವ್ಯಕ್ತಿಯಲ್ಲಿ ಆ ಇನ್ನೊಸೆನ್ಸ್ ಅನ್ನೋದಿದ್ದಾಗ ಕಪಟವಿಲ್ಲದಾಗ ಆತನು ದೇವರಿಂದ ಮೆಚ್ಚುಗೆಯನ್ನು ಪಡೆಯುತ್ತಾನೆ ವೆರಸ್ ಆ ವ್ಯಕ್ತಿ ಎಷ್ಟೇ ಮೆದುವಾಗಿರಲಿ ಎಷ್ಟೇ ಸ್ವೀಟ್ ಆಗಿರಲಿ ಎಷ್ಟೇ ಮಾತು ಮೆಲು ಧ್ವನಿಯಲ್ಲಿ ಮಾತಾಡಲಿ ಹೃದಯದಲ್ಲಿ ಕಪಟವಿದ್ದು ಮುಗ್ಧತೆ ಇಲ್ಲದಿದ್ದಲ್ಲಿ ಒಂದು ಒಂದು ಕ್ರಿಮಿನಲ್ ಆಟಿಟ್ಯೂಡ್ ಇರುವಂಥ ವ್ಯಕ್ತಿ ಒಂದು ಕ್ರೂಯಲ್ ವ್ಯಕ್ತಿ ಕ್ರೂರವಾದ ವ್ಯಕ್ತಿ ದೇವರಿಗೆ ಇಷ್ಟವಿಲ್ಲದ ವ್ಯಕ್ತಿತ್ವ ಸೊ ಆ ರೀತಿಯ ವ್ಯಕ್ತಿತ್ವ ಫರೋಹನದಾಗಿತ್ತು ದಟ್ ವಾಸ್ ದ ಫಸ್ಟ್ ರೀಸನ್ ವೈ ಗಾಡ್ ಹಾರ್ಡ್ ಅಂಡ್ ಫ್ಯಾರೋಸ್ ಹಾರ್ಡ್ ಬಿಕಾಸ್ ಹಿ ವಾಸ್ ಲೈಕ್ ದಟ್ ನಾಟ್ ಅನ್ ಇನ್ನಸೆಂಟ್ ಮ್ಯಾನ್ not ನಾಟ್ ಎ ಗಾಡ್ಲಿ he was ವಾಸ್ he was ವಾಸ್ he ಹಿ ವಾಸ್ ಕ್ರಿಮಿನಲ್ attitude, ಆರೋಗ್ಯಂಟ್ adamant, ಸ್ಟಬ್ಬರ್ನ್ ವಿಲ್ಡ್ ಇಷ್ಟು ಗುಣಗಳು ಅವನ ವ್ಯಕ್ತಿತ್ವದಲ್ಲಿತ್ತು ಎರಡನೇದು ಹಿ ವಾಸ್ a ಬ್ರೂಟಲ್ ಡಿಕ್ಟೇಟರ್ ಆತ ಒಬ್ಬ ಕ್ರೂರ ಸರ್ವಾಧಿಕಾರಿಯಾಗಿದ್ದನು ಹಿಟ್ಲರ್ ಅಂತ ಒಬ್ಬ ಇದ್ದ ಇವತ್ತು ಹಿಟ್ಲರ್ ಹೆಸರು ಕೇಳಿದ್ರೆ ಲೋಕಾರೂಢಿಯಾಗಿ ಯಾರಾದರೂ ಸರ್ವಾಧಿಕಾರ ಮಾಡಿದಾಗ ಹಿಟ್ಲರ್ ತರ ಆಡ್ತಾನವನು ಅಂತಾರೆ ಯೂಶ್ವಲಿ ಬಾಸ್ಗಳಿಗೆ ಕೆಲಸ ಮಾಡೋ ಜಾಗದಲ್ಲಿ ಮೀನ್ ಬಾಸ್ ಆರ್ ಹಾರ್ಡ್ ಆನ್ ದೇರ್ ಎಂಪ್ಲಾಯೀಸ್ ಆರ್ ವೆರಿ ಆ ಡಿಕ್ಟೇಟರ್ಶಿಪ್ ರೂಲ್ ಇದ್ದಾಗ ದೇ ಅಡ್ರೆಸ್ ದ ಆಸ್ ಹಿಟ್ಲರ್ಸ್ ಅದೇ ಥರ ಫರೋಹ ಕೂಡ ಹಿ ವಾಸ್ ಅ ಬ್ರೂಟಲ್ ಡಿಕ್ಟೇಟರ್ ಕ್ರೂರವಾದ ಸರ್ವಾಧಿಕಾರಿಯಾಗಿದ್ದನು ಎರಡು ಮಿಲಿಯ ಜನರನ್ನು ಟ್ವೆಂಟಿ ಲ್ಯಾಕ್ಸ್ ಅಂಡ್ ಅಬೌವ್ ಇಸ್ರಾಯಲ್ ಎಸ್ ವೆರ್ ಅಂಡರ್ ಹಿಸ್ ಓವರ್ಸಿಯರ್ ಅಂದರೆ ಹಿ ವಾಸ್ ಓವರ್ ಸೀಯಿಂಗ್ ದಮ್ ವಿತೌಟ್ ಕಂಪ್ಯಾಷನ್ ವಿದೌಟ್ ಮರ್ಸಿ ಆ್ಯಂಡ್ ಆಲ್ಸೋ ಜ ಅವರ ನಿಂದನೆ ದಬ್ಬಾಳಿಕೆ ಮೇಲೆ ಮೇಲ್ವಿಚಾರಕನಾಗಿ ಇಸ್ರಾಯೇಲರನ್ನು ನಾನೂರ ಮೂವತ್ತು ವರ್ಷಕ್ಕಿಂತ ಹೆಚ್ಚಾಗಿ ಬಂಧನದಲ್ಲಿಟ್ಕೊಂಡಿದ್ದ ಪರೋಹರರು ಇವರೆಲ್ಲ ಇವನೊಬ್ಬ ಮೋಶೆ ಬಂದಾಗಿದ್ದ ಫರೋಹನ ಯಾವ ಫರೋಹನ್ ಮೋಶೆ ಬಂದಾಗಿದ್ದ ಗೊತ್ತಿಲ್ಲ ನಾನು ಮೊನ್ನೆನೆ ಹೇಳಿದೆ ತುಟ್ಮೋಸ್ ಒನ್ ಆಗಿರ್ಬೋದು ತುಟ್ ಮೋಸ್ ಟೂ ಆಗಿರ್ಬೋದು ರಾಮ್ಸಿಸ್ ಆಗಿರ್ಬೋದು ನಾವು ಸಿನಿಮಾಲ್ ನೋಡಿದಾಗ ರ್ಯಾಮ್ ರ್ಯಾಮ್ಸಿಸ್ ಅಂದಿದ್ದು ನನಗೆ ಜ್ಞಾಪಕ ಇದೆ ಬಟ್ ಹೂ ಎವರ್ ಇಟ್ ಈಸ್ ಆಸ್ ಸಚ್ ದ ಲೀನಿಯೇಜ್ ಆಫ್ ದ ರಾಯಲ್ ಫ್ಯಾರೂಸ್ ವೆರ್ ಆಲ್ ವೆರಿ ಸ್ಟಬನ್ ಹಾರ್ಡ್ ಹಾರ್ಟೆಡ್ ಅಂಡ್ ವಿಕೆಲ್ಡ್ ನಾನೂರ ಮೂವತ್ತು ವರ್ಷ ಒಂದು ಜನಾಂಗನೇ ಬಂಧಸ್ ಬಂಧನದಲ್ಲಿಟ್ಕೊಂಡು ಅವ್ರನ್ನ ಗುಲಾಮ್ಗಿರಿಗೆ ಮಾಡಿ ಚಿತ್ರ ಹಿಂಸೆ ಮಾಡಿ ಹಿಂಸಿಸುವಾಗ ಅವ್ರು ಯಾವ ಥರ ರಾಜ್ಯ ಆಗಿದ್ದಿರ್ಬೋದು ಅಂತ ನಾವೇ ಊಹಿಸ್ಕೊಳ್ಬೇಕು ಅದರಲ್ಲಿ ಇವನಂತೂ ಎಷ್ಟೇ ಸೂಚಕ ಕಾರ್ಯ ಆಶ್ಚರ್ಯಜನಕ ಕಾರ್ಯ ಪ್ಲೇಗ್ಗಳು ಬಾಧೆಗಳು ಹ್ಞೂ ಅಷ್ಟು ಕಠಿಣ ಹೃದಯಿ ಈ ಪರೋಹ ಮೂರನೇದಾಗಿ ಈತ ಇಸ್ರೇಲಿಯರಿಗೆ ಗಂಡು ಮಕ್ಕಳಾದರೆ ಇಬ್ರಿಯ ಹೆಂಗಸರಿಗೆ ಸೂಲುಗಿತ್ತಿಯರು ಹೆರಿಗೆ ಮಾಡಕ್ಕೆ ಹೋದಾಗ ಅವರಿಗೆ ಹೇಳಿ ಆ ಸೂಲುಗೀತ್ತಿಯರಿಗೆ ಒಂದು ಪಕ್ಷ ಆ ಇಬ್ರಿಯ ಹೆಂಗಸರಿಗೆ ಗಂಡು ಮಕ್ಕಳಾದ್ರೆ ಮಗುನ ಸಾಯಿಸ್ಬಿಡಿ ಹೆಣ್ಣು ಮಕ್ಕಳಾದರೆ ಉಳಿಸಿ ಸೊ ಹಿ ವಾಸ್ ಇನ್ಸ್ಟ್ರೂಮೆಂಟಲ್ ಇನ್ ದ ಕಿಲ್ಲಿಂಗ್ ಆಫ್ ಆಲ್ ದ ಮೇಲ್ ಇನ್ಫೆಂಟ್ಸ್ ಆಫ್ ಇಸ್ರಾಯ್ಲೇಸ್ ಇನ್ಫೆಂಟಿಸೈಡ್ ಮೇಲ್ ಮಕ್ಕಳನ್ನು ಕೊಲ್ಲಿಸ್ತಿದೆ ಯಾಕಂದರೆ ಜನಾಂಗ ಬೆಳೆದ್ಬಿಟ್ರೆ ಇವ್ರಿಗೆ ಥ್ರೆಟ್ಟು ಅನ್ನೋ ಭಯ ಇವ್ರಿಗಿತ್ತು ಏನು ಬೆಳೀತಾ ಹೋಗ್ತಾ ಇದೆ ಜನಾಂಗ ಇಸ್ರಾಯೇಲ್ ಜನಾಂಗ ಐಗುಪ್ತ ಜನಾಂಗಕ್ಕೆ ವಿರುದ್ಧವಾಗಿ ನಿಂತುಬಿಟ್ರೆ ನಾವೆಲ್ಲೋಗೋದು ಅನ್ನೋ ಭಯ ಅವನಿಗೆ ಸೊ ಗಂಡು ಮಕ್ಕಳನ್ನು ಕೊಲ್ಲಿಸ್ತಾ ಬಂದ ನಾಲ್ಕನೇದು ಗಾಡ್ ಗೇವ್ ಸಿವಿಯರ್ ವಾರ್ನಿಂಗ್ಸ್ ಆಫ್ ದ ಫೈನಲ್ ಜಡ್ಜ್ಮೆಂಟ್ ನೋಡು ಅಂತ್ಯದಲ್ಲಿ ಒಂದು ತೀರ್ಪಾಗ್ತದೆ ಅಂತಿಮ ತೀರ್ಪಿನ ವಿಷಯ ಪರೋಹನನ್ಗೆ ಹೇಳ್ಕೊಂಡೇ ಬಂದ ಹತ್ತು ದಶ ಬಾಧೆಗಳನ್ನ ಕಳಿಸ್ದಾಗ್ಲು ಮೋಸ ಹೇಳ್ಕೊಂಡೇ ಬಂದ ಕಠಿಣ ಆಗ್ತಾ ಹೋಗುತ್ತೆ ಬಿಟ್ಟುಬಿಡು ಬಿಟ್ಟುಬಿಡು ದೇವ್ರ ಮಕ್ಕಳನ್ನ ಬಿಟ್ಬಿಡು ಹಿಂಸೆ ಮಾಡಬೇಡ ಅಂತ ಫೈನಲ್ ಜಡ್ಜ್ಮೆಂಟು ಕಮ್ ಅನ್ನೋ ಬಗ್ಗೆ ದೇವರು ಅಕ್ಕನೆ ತ್ರೆಟ್ಟಲು ಹೇಳ್ದ ಹತ್ತನೇ ಬಾಧೆ ಘೋರವಾದ ಬಾಧೆ ಇದು ಭಯಂಕರವಾಗಿರುತ್ತೆ ಚೊಚ್ಚಲ ಮಕ್ಕಳ ಸಂಹಾರ ಆಗ್ತದೆ ಇನ್ಕ್ಲೂಡಿಂಗ್ ಫ್ಯಾರೋಸ್ ಫಸ್ಟ್ ಬಾರ್ನ್ ಅಂತ ಹೇಳಿದ್ರು ಅವನು ತನ್ನ ಹೃದಯವನ್ನು ಒಂದು ಚೂರು ಫ್ಲೆಕ್ಸಿಬಿಲಿಟಿ ತೋರಿಸಲೇ ಇಲ್ಲ ಅವನು ಹಿ ವಾಸ್ ಹಾರ್ಡ್ ಅಂಡ್ ಬೈ ಗಾಡ್ ಓನ್ಲಿ ಹಿಸ್ ಹಾರ್ಟ್ ವಾಸ್ ಹಾರ್ಡ್ ಅಂಡ್ ಬೈ ಗಾಡ್ ಓನ್ಲಿ ಸಮ್ ಈಜಿಪ್ಷಿಯನ್ ಸ್ಕಾಲರ್ಸ್ ಆಗ್ಯೂ ಗು ದಾಟ್ ಗಾಡ್ ಹಾರ್ಡ್ ಅಂಡ್ ಫಾರೋಸ್ ಹಾರ್ಡ್ ಆಸ್ ಎ ಪನಿಷ್ಮೆಂಟ್ ಫಾರ್ ಪ್ರೀವಿಯಸ್ ಸಿನ್ಸ್ ಅವನ ಹಳೆಯ ಅಥವಾ ಪುರಾತನವಾದ ಪಾಪಗಳ ಶಿಕ್ಷೆ ಯಾಗಿ ದೇವರು ಪರೋಹನನ ಹೃದಯವನ್ನು ಕಠಿಣ ಮಾಡಿದನು ಶಿಕ್ಷೆ ಕೊಡಬೇಕಿತ್ತು ಅವ್ನಿಗೆ ಹಂಗೂ ಹಿಂಗೂ ಇವನಿಗೆ ಶಿಕ್ಷೆ ಆಗಬೇಕಿತ್ತು ಅವನ ಹಳೆಯ ಪಾಪಗಳಿಗೆ ಸೊ ಈ ರೀತಿಲಿ ಗಟ್ಟಿ ಮಾಡಿ ಮಾಡಿ ಇನ್ನೂ ಹೆಚ್ಚಿಗೆ ಪಾಪ ಮಾಡೋಂಗೆ ಮಾಡಿಸ್ಬಿಟ್ಟು ಅವನಿಗೆ ಟೋಟಲ್ ಡಿಸ್ಟ್ರಾಕ್ಷನ್ಗೆ ತಂದ್ಬಿಟ್ಟು ಆ ದೇವರು ಮಾರ್ಟಿನ್ ಲೂಥರ್ ಇಂಟರ್ಪ್ರೆಟ್ಸ್ ಗಾಡ್ಸ್ ಇಂಟರ್ಫಿಯರೆನ್ಸ್ ಆಸ್ ಅ ನೆಸೆಸರಿ ಡೆಮಾನ್ಸ್ಟ್ರೇಷನ್ ಆಫ್ ಡಿವೈನ್ ಪವರ್ ದೇವರ ಆ ಇಂಟರ್ಫಿಯರ್ ಆಗ್ ಆಗ್ತಾನಲ್ಲ ಈ ವಿಷಯದಲ್ಲಿ ಲಾಸ್ಟಲ್ಲಿ ದೇವರೇ ಬರ್ತಾನೆ ಸಂಹಾರಕ ದೂತನಾಗಿ ಇಸ್ರಾಯೇಲರ ಚರ್ಚಲ್ ಮಕ್ಕಳನ್ನು ಕೊಲ್ತೀನಿ ಅಂತ ಬರ್ತಾನೆ ಗಾಡ್ ಹಾರ್ಡ್ ಅಂಡ್ ಫ್ಯಾರೋಸ್ ಹಾರ್ಟ್ ಹತ್ತು ಬಾಧೆಗಳನ್ನ ಕಳಿಸಿ ಗಾಡ್ ಇಂಟರ್ಫಿಯರ್ಡ್ ವೆನ್ ಫ್ಯಾರೋ ಡಿಡ್ ನಾಟ್ ಅಲೋ ದ ಈಜಿಪ್ ಇಸ್ರಾಯ್ಸ್ ಟು ಗೋ ಸೊ ದಿಸ್ ಗಾಡ್ಸ್ ಇಂಟರ್ಫಿಯರೆನ್ಸ್ ವಾಸ್ ಅ ಡೆಮಾನ್ಸ್ಟ್ರೇಷನ್ ಆಫ್ ಡಿವೈನ್ ಪವರ್ ದೈವಿಕವಾದ ಶಕ್ತಿಯ ಒಂದು ಪ್ರದರ್ಶನವಾಗಿತ್ತು ಇಂಟರ್ಫಿಯರೆನ್ಸ್ ಆಫ್ ಗಾಡು ಇಟ್ ವಾಸ್ ಅ ಸ್ಟರ್ನ್ ಡೀಲಿಂಗ್ ಸ್ಪೆಷಲಿ ದ ಟೆಂತ್ ಪ್ಲೇಗ್ ಆ್ಯಂಡ್ ಒಂದನ್ನು ಅರ್ಥ ಮಾಡ್ಕೋಬೇಕು ನಾವು ಗಾಡ್ ಹ್ಯಾಸ್ ಮರ್ಸಿ ಆನ್ ಹೂಮ್ ಎವರ್ ಹೀ ವಿಶಸ್ ಟು ಹ್ಯಾವ್ ಮರ್ಸಿ ಅಪ್ಪ ಯಾರ ಮೇಲೆ ದಯೆ ಕರುಣೆ ಅನುಕಂಪ ಕಂಪ್ಯಾಷನ್ ತೋರಿಸ್ಬೇಕು ಅಂತ ದೇವರಿಗೆ ಇಷ್ಟ ಇರುತ್ತೋ ಅವ್ರ ಮೇಲೆ ತೋರಿಸೇ ತೋರಿಸ್ತಾನೆ ಆ್ಯಂಡ್ ಹಾರ್ಡ್ ಇನ್ಸ್ ದ ಹಾರ್ಟ್ ಆಫ್ ಹೂ ಎವರ್ ಹೀ ವಿಶಸ್ ಯಾರ ಹೃದಯವನ್ನು ಕಠಿಣ ಮಾಡಿ ಆಮೇಲೆ ಹೊಡಿಬೇಕು ಅವ್ರಿಗೆ ಅವರ ಪಾಪನ ಅವ್ರ ತಲೆ ಮೇಲೆ ಬರ ಮಾಡಬೇಕು ಅಂತ ಇರ್ತದೋ ಹಾಗೂ ಮಾಡ್ತಾನೆ ಸೊ ಈ ವಿಷಯವನ್ನು ನೋಡಿದ್ದೀವಿ ಏಳನೇ ವಿಷಯ ಗಾಡ್ ರೀಸ್ಡ್ ಅಪ್ ಫ್ಯಾರೋ ಆ್ಯಂಡ್ ಹಾರ್ಡ್ ಅಂಡ್ ಫ್ಯಾರೋಸ್ ಹಾರ್ಟ್ ಇನ್ ಆರ್ಡರ್ ಟು ಪ್ರಮೋಟ್ ಹಿಸ್ ಓನ್ ಗ್ಲೋರಿ ಆತನ ಮಹಿಮೆಯನ್ನ ಪ್ರದರ್ಶನ ಪಡಿಸುವುದಕ್ಕೆ ಆತನ ಮಹಿಮೆಯನ್ನ ತೋರಿಸುವುದಕ್ಕೋಸ್ಕರ ಆತನು ಪರೋಹನನ ಮನಸ್ಸನ್ನ ಗಟ್ಟಿ ಮಾಡಿದನು ಯಾವತ್ತೋ ಪರೋಹನನ್ನ ಸಾಯಿಸ್ಬಿಡ್ಬೋದಿತ್ತು ದೇವರು ಹೇಳ್ತಾನೆ ಎಕ್ಸುಡಸ್ ಒಂದು ಚಾಪ್ಟರ್ ಒಂದು ವರ್ಸಲ್ಲಿ ಹೇಳ್ತಾನೆ ನಾನು ನಿನ್ನನ್ನು ಅಂದೇ ಸಾಯಿಸ್ಬೋದಿತ್ತು ಆದರೆ ನಾನೇ ಬಿಟ್ಟೆ ಯಾಕಂದ್ರೆ ನಿನ್ನನ್ನು ಹೊಡೆಯೋ ಟೈಮಲ್ಲಿ ನನ್ನ ಮಹಿಮೆ ಪ್ರಕಟ ಆಗುತ್ತೆ ಅಲ್ಲಿಯವರೆಗೂ ಕಾಯಬೇಕು ಅಂತ ಬಿಟ್ಟೆ ಲಾಂಗ್ ರೋಪ್ ಡೀಲಿಂಗ್ ಅಂತ ನಾನು ಹೇಳ್ತೀನಿ ಇನ್ನೂ ಅವಕಾಶಗಳನ್ನ ಕೊಟ್ಕೊಂಡೇ ಹೋದ ದೇವರು ಮಾಡು ಪಾಪನ ಮಾಡು ಪಾಪನ ನಾನು ಹೃದಯ ಗಟ್ಟಿ ಮಾಡ್ಕೊಂಡೇ ಹೋಗ್ತೀನಿ ನೀನು ಪಾಪ ಮಾಡ್ಕೊಂಡೇ ಹೋಗು ಎಲ್ಲೂ ತಗ್ಬೇಡ ಎಲ್ಲೂ ಬಗ್ಬೇಡ ಐ ವಿಲ್ ಹಾರ್ಡನ್ ಯುವರ್ ಹಾರ್ಟ್ ಅಂತ ಕಾಠಿಣ್ಯತೆ ಪನಿಷ್ಮೆಂಟ್ ಸಿವಿಯರ್ ಮಾಡೋದಕ್ಕೆ ಹಗ್ಗವನ್ನು ಉದ್ದವಾಗಿ ಬಿಟ್ಟ ಆ ಲಾಂಗ್ ರೋಪ್ ಡೀಲಿಂಗ್ ಲಾಂಗರ್ ದ ರೋಪ್ ಸಿವಿಯರ್ ದ ಪನಿಷ್ಮೆಂಟ್ ಯಾಕೆ ಇಟ್ಕೊಳ್ಳಿ ಇದು ಇದು ಫರೋಹನನಿಗೆ ಮಾತ್ರ ಅಲ್ಲ ಅಪ್ಲಿಕೇಬಲ್ಲು ನಾನು ಮಾಡ್ತಿರೋ ಅನಾಲಿಸು ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಅಸ್ ಅಂಡ್ ಆರ್ ಲೈಫ್ಸ್ ಆರ್ ಆಟಿಟ್ಯೂಡ್ಸ್ ಆರ್ ಹಾರ್ಟ್ ಆಸ್ ವೆಲ್ ಗಾಡ್ ವಾಂಟೆಡ್ ಟು ಡೆಮಾನ್ಸ್ಟ್ರೇಟ್ ಹಿಸ್ ಪವರ್ ದೇವರು ಅವನ ಶಕ್ತಿಯನ್ನು ತೋರ್ಪಡಿಸ್ಕೊಳ್ಬೇಕಿತ್ತು ಸೋ ದಟ್ ಹಿ ಮೇ ಬಿ ಪ್ರೊಕ್ಲೇಮ್ಡ್ ಥ್ರೂಔಟ್ ದ ಎಂಟೈರ್ ಅರ್ತ್ ಆ ಶಕ್ತಿಯಿಂದ ಅವನ ಮಹಿಮೆ ಅವನ ಶಕ್ತಿ ಇಡೀ ವಿಶ್ವಕ್ಕೆ ತಿಳಿದು ಬರಬೇಕು ಅನ್ನೋ ಉದ್ದೇಶ ದೇವರದಾಗಿತ್ತು ಗಾಡ್ ಸಿಂಪ್ಲಿ ಫೆಸಿಲಿಟೇಟೆಡ್ ಅ ಪ್ರೋಸೆಸ್ ದ ಫ್ಯಾರೋ ಹಿಮ್ಸೆಲ್ಫ್ ಇನಿಷಿಯೇಟೆಡ್ ಈ ಪರೋಹ ಅವನೇ ಶುರು ಮಾಡಿದ್ದನ್ನು ದೇವರು ಮುಂದೆ ತಳ್ಕೊಂಡು ಹೋದ ಇವನು ಆಗಲೇ ಹೃದಯ ಐ ಒಂದೇ ಒಂದರಿಂದ ಐದನೇ ಇದರವರೆಗೂ ಅವನೇ ಹೃದಯ ಗಟ್ಟಿ ಮಾಡ್ಕೊಂಡು ಬಿಡಲ್ಲ ಬಿಡಲ್ಲ ಬಿಡೋಲ್ಲ ಬಿಡೋಲ್ಲ ಅಂತ ಕೂತಿದ್ದ ದೇವ್ರು ಏನು ಮಾಡ್ದೆ ಆರನೇ ಹತ್ತನೇ ಪ್ಲೇಗ್ವರೆಗೂ ಬಿಡಬೇಡ 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 ಅಂತ ಹೃದಯ ಗಟ್ಟಿ ಮಾಡ್ಕೊಂಡು ಹೋದ ಗಾಡ್ ಸಿಂಪ್ಲಿ ಫೆಸಿಲಿಟೇಟೆಡ್ ಅಪ್ರೋಸಸ್ ದಟ್ ಫ್ಯಾರೋ ಹಿಮ್ ಸೆಲ್ಫ್ ಇನಿಶಿಯೇಟೆಡ್ ಇವನೇ ಆರಂಭಿಸಿದ್ದು ಪರೋಹ ತಳ್ಕೊಂಡೋಗಿದ್ದ ದೇವ್ರು ಗಾಡ್ ಇನ್ ಹಿಸ್ ಆಮ್ನಿಸಿಯನ್ಸ್ ಫೋರ್ ನ್ಯೂ ಎಕ್ಸಾಕ್ಟ್ಲಿ ಹೌ ಫ್ಯಾರೋ ವುಡ್ ರೆಸ್ಪಾಂಡ್

ನೀನು ಮೊದಲನೇ ಸೂಚಕ ಕಾರ್ಯ ಮಾಡೋದ್ರೂ ಬಿಡಲ್ಲ ಎರಡನೇದು ಬಿಡಲ್ಲ ಮೂರನೇದಕ್ಕೂ ಬಹುಶಃ ಯೋಚಿಸ್ದಾನು ಆದ್ರೆ ಬಿಡಲ್ಲ ಆಮೇಲೆ ನಾನು ದಶಬಾಧೆಗಳನ್ನು ಕಳಿಸೋ ವಿಷಯ ದೇವರಿಗೆ ಗೊತ್ತಿತ್ತು ಕಳಿಸಿ 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 ಕೊನೆಗೆ ಸಂಹಾರ ಮಾಡೋವರ್ಗು ಚೊಚ್ಚಲು ಮಕ್ಕಳನ್ನ ಸಂಹಾರ ಮಾಡಿದ್ಮೇಲೆ ಅವನ ಮಗ ಸತ್ತೋದ್ಮೇಲೆ ಮೇಲೆ ಒಪ್ಕೋತಾನೆ ಆದರೆ ಬಿಡೋದಿಲ್ಲ ಸೊ ಇದು ದೇವರ ಉದ್ದೇಶವಾಗಿತ್ತು ಗಾಡ್ ಟು ಂಬಲ್ ಹಿಮ್ಸೆಲ್ ದೇವರು ಎಷ್ಟೋ ಸರಿ ಪರೋಹನ ಕರೆದ ತಗ್ಗಸ್ಕೊ ನೀನ್ ನನ್ನ ಹಿ ವಾಂಟೆಡ್ ಫ್ಯಾರೋ ಟು ಹಂಬಲ್ ಹಿಮ್ಸೆಲ್ ಆ್ಯಂಡ್ ಅಕ್ನಾಲೇಜ್ ದಟ್ ಗಾಡ್ ಇಸ್ ಹಿಸ್ ಅಥಾರಿಟಿ ದೇವರು ನನ್ನ ಅಧಿಕಾರಿ ದೇವರ ಆಜ್ಞೆಗೆ ಮೀರಿ ನಾನು ನಡ್ಕೋಬಾರದು ಅವನ್ ಮೋಶ ಹೇಳ್ಕೊಂಡೇ ಬಂದ ದಿಸ್ ಇಸ್ ದ ಲಾರ್ಡ್ಸ್ ಕಮಾಂಡ್ ಓವರ್ ರೂಲ್ ಮಾಡ್ಬೇಡ ಬಿಟ್ಟು ಬಿಡು ಬಿಟ್ಟು ಬಿಡು ಅಂತ ಹೇಳ್ಕೊಂಡ್ಬಂದ ಆ್ಯಂಡ್ ಗಾಡ್ ಇಸ್ ಎಸ್ ಅಥಾರಿಟಿ ಅಂತ ಹಿ ಹ್ಯಾಡ್ ಟು ಅಕ್ನಾಲೇಜ್ ಆ್ಯಂಡ್ ದಟ್ ಹಿ ಕೆನಾಟ್ ರೀಡಿಫೈನ್ ಗುಡ್ ಆ್ಯಂಡ್ ಈವೆಲ್ ಆನ್ ಈಜಿಪ್ಷಿಯನ್ ಟರ್ಮ್ಸ್ ಐಗುಪ್ತರ ರೀತಿಯಲ್ಲಿ ಅವನು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದನ್ನು ಅವನು ರೀಡಿಫೈನ್ ಮಾಡೋ ಅಗತ್ಯತೆ ಇರಲಿಲ್ಲ ದೇವರಿಗೆ ಅದನ್ನು ಅವನು ಮಾಡಿದ್ದು ತಪ್ಪು ಆ ರೀತಿ ಫಾರೋಸ್ ರೆಸ್ಪಾನ್ಸ್ ಎಕ್ಸೆಡ್ ಫೈವ್ ಒನ್ ಟು ಟೂನಲ್ಲಿ ಇಷ್ಟು ಭಾಲ್ತ್ ದ ಗಾಡ್ ಆಫ್ ಇಸ್ರಾಯಲ್ ಯಾರು ಎಹೋ ದೇವ್ರು ಬಿಡು ಅಂತ ಹೇಳಿದಾನೆ ಬಿಡ್ಬೇಕಂತೆ ಅವನ ಪ್ರಜೆನ ಅಂತ ಮೋಷ್ ಹೇಳಿದಾಗ ಎಹೋನು ಅಂದ್ರೆ ಯಾರು ಅವನು ಎಲ್ಲಿದ್ದಾನೆ ಅವನ ಹೆಸರೇನು ಗಾಡ್ ಆಫ್ ಇಸ್ರಾಯಲ್ ಆಫ್ಟರ್ ದಿಸ್ ಗಾಡ್ ಗಿವ್ಸ್ ಫ್ಯಾರೋ ಫೈವ್ ಆಪರ್ಚುನಿಟೀಸ್ ಇದೆಲ್ಲ ಆದ್ಮೇಲೂ ಐದು ಅವಕಾಶಗಳನ್ನ ಕೊಡ್ತಾನೆ ದೇವರು ಟು ರಿಪೆಂಟ್ ಅಂಡ್ ಟು ಹಂಬಲ್ ಹಿಮ್ಸೆಲ್ಫ್ ಫೈವ್ ಟೈಮ್ಸ್ ಹಿ ಹಾರ್ಡ್ ಅಂಡ್ ಹಾರ್ಡ್ ಮೊದಲನೇ ಐದು ಪ್ಲೇಟ್ಸ್ ನಲ್ಲಿ ಐದು ಅವಕಾಶ ಕೊಡ್ತಾನೆ ಐದು ಸರಿನು ಹೃದಯ ಗಟ್ಟಿ ಮಾಡ್ಕೊಂಡು ಕೂತ್ಕೋತಾನೆ ಈವನ್ ದ ಮೋಸ್ಟ್ ಹೀನಿಯಸ್ ಅಂಡ್ ಆಬ್ಸರ್ಡ್ ಫಾರ್ಮ್ಸ್ ಆಫ್ ಹ್ಯೂಮನ್ ಈವಿಲ್ ಆರ್ ನಾಟ್ ಅ ಟ್ರೂ ಥ್ರೆಟ್ ಟು ಗಾಡ್ಸ್ ಪರ್ಪಸಸ್ ಆದರೆ ದೇವರು ಉದ್ದೇಶಿಸಿದ್ದನ್ನು ನೆರವೇರಿಸಲು ಎಷ್ಟೇ ಕಠಿಣ ಹೃದಯ ಇರಲಿ ಎಷ್ಟೇ ಕಪಟ ಇರಲಿ ಎಷ್ಟೇ ಕ್ರಿಮಿನಲ್ ಬುದ್ಧಿ ಇರಲಿ ಈವನ್ ದ ಮೋಸ್ಟ್ ಹೀನಿಯಸ್ ಅಂಡ್ ಆಬ್ಸರ್ಡ್ ಫಾರ್ಮ್ಸ್ ಆಫ್ ಹ್ಯೂಮನ್ ಈವಿಲ್

ಸೊ ಇದಿಷ್ಟನ ನಾನು ನೋಡಿದ್ವಿ ಇಸ್ರಾಲಿಯರನ್ನು ಹೋಗಲು ಅವನು ಒಪ್ಪಲೇ ಇಲ್ಲ ಕೊನೆಗೂ ಫರೋಹನನು ತನ್ನ ಸ್ವಂತ ಮಗನನ್ನು ಕಳೆದುಕೊಂಡ ಮೇಲೆ ಇಸ್ರಾಯ್ಲಿಯರನ್ನು ಹೋಗಲು ಯಾರಿಗೆ ಆಗಲಿ ಕರಳಬಳ್ಳಿ ಹೋಯಿತು ಅಂದಿದ್ದೇನೆ ಆವಾಗ ಚುಳ್ಳಂತದೆ ಈ ಊರುಗಳು ಎಲ್ಲ ಶುರು ಮಾಡಿದ್ರು ನಮ್ಮ ಮಕ್ಕಳೆಲ್ಲ ಹೊಟ್ಟೋದ್ರು ಚೊಚ್ಚಲ್ ಮಕ್ಕಳೆಲ್ಲ ಸತ್ತೋದ್ರು ನಿನಗೆ ನಿನ್ನ ಮಗ ಸತ್ತೋಗಿದ್ದಾನೆ ನಿನಗೆ ಅಯ್ಯೋ ಅನಿಸ್ತಾ ಇಲ್ವಾ ಬಿಡು ಬಿಟ್ಟುಬಿಡು ಅವ್ರನ್ನ ಅಂದಾಗ ಬಿಟ್ಟುಬಿಟ ರಾತ್ವರಾತ್ರಿ ದೇವ್ರ ಮೋಷೆಗೆ ಆಜ್ಞೆಗಳು ಹೇಳಿ ಬೇಗ ಬೇಗ ಅವ್ರನ್ನು ತಯಾರು ಮಾಡು ಅವರು ಅಪಸ್ಕದ ಕುರಿಯ ಅಲ್ಲ ಅದು ಹತ್ತನೇ ಇದು ಅವರೆಲ್ಲ ಈಗ ಊರು ಬಿಡಬೇಕು ಬೇಗ ಊರು ಬಿಡಬೇಕು ಏನೇನಿದೆ ಗಂಟು ಮುಟ್ಟೆ ಕಟ್ಕೊಂಡು ರೆಡಿ ಆಗ್ಬಿಟ್ಟು ಹೊರಡ್ತಾ ಇರಬೇಕು ವಚನ ಇದರಲ್ಲಿ ಇಸ್ ಏನದು ಆಶ್ಚರ್ಯಕರವಾಗಿ ಈ ಆಶ್ಚರ್ಯಕರವಾದ ವಿಷಯ ಏನಂದರೆ ಬಿಡೋದು ಬಿಟ್ಬಿಟ್ಟ ಎಲ್ಲರೂ ಹೊರಟರು ಅಂತ ಗೊತ್ತಾಯಿತು ಇಸ್ರಾಯ್ ಎಲ್ಲರೂ ಇಡೀ ಜನಾಂಗನೇ ಹೊರಗೋಯ್ತು ಒಂದು ಜನಾಂಗದೊಳಗಿಂದ ಇನ್ನೊಂದು ಜನಾಂಗ ಹೊರಗೆ ಬರ್ತಾ ಇದೆ ಫ್ರಮ್ ಒನ್ ನೇಷನ್ ಆ್ಯಂಡ್ ಅದರ್ ಎಂಟೈರ್ ನೇಷನ್ ಇಸ್ ಕಮಿಂಗ್ ಔಟ್ ಫ್ರಮ್ ದ ನೇಷನ್ ಆಫ್ ಈಜಿಪ್ಟ್ ಇಸ್ರಾಯಿಲ್ ನೇಷನ್ ಇಸ್ ಕಮಿಂಗ್ ಔಟ್ ಎಂಥ ಪ್ರಾಜೆಕ್ಟ್ ಪ್ಲ್ಯಾನ್ ಇದು ದೇವರದು ಅಂಡರ್ ದ ಲೀಡರ್ಶಿಪ್ ಆಫ್ ಮೋಸಸ್ ಆ್ಯಂಡ್ ಹಿಸ್ ಬ್ರದರ್ ಆ್ಯರನ್ ಮೋಶೇನ ನಾಯಕನಾಗಿ ಇಟ್ ಇಸ್ ನಾಟ್ ಅ ಜೋಕ್ ಫಾರ್ ಮೋಸಸ್ ಬ್ರಿಂಗ್ಔಟ್ ಟ್ವೆಂಟಿ ಲ್ಯಾಕ್ ಪೀಪಲ್ ಸ್ಟ್ಯಾಂಡಿಂಗ್ ಎವ್ರಿ ಡೇ ಇನ್ ಫ್ರಂಟ್ ಆಫ್ ಪ್ಯಾರೋ ಆಟ ಅಲ್ಲ ಸೊ ಹೊರಟ್ರೂ ಇಸ್ರಾಯ್ಲಿಯರು ಅಂತ ಗೊತ್ತಾಗಿದ್ದೆ ಐದನೇ ವಚನದಲ್ಲಿ ನೋಡಿ ಇಸ್ರಾಯ್ಲಿಯರು ಓಡಿ ಹೋದರೆಂಬ ವರ್ತಮಾನವು ಫರೋಹನನು ತಿಳಿದು ಬಂದಾಗ ಅವರ ವಿಷಯದಲ್ಲಿ ಫರೋಹನ ನಮ್ಮ ಮನಸ್ಸು ಅವನ ಪರಿವಾರದವರ ಮನಸ್ಸು ಬೇರೆಯಾಯಿತು ಸದ್ಯ ಹೋದ್ರೆಲ್ಲ ಹೋಗಲಿ ನಮ್ಮ ಮಕ್ಕಳನ್ನೆಲ್ಲ ಸಾಯಿಸ್ಕೊಟ್ಟು ಹೊಟ್ಟೋದ್ರಲ್ಲ ನನ್ನ ಗಂಡು ಮಗ ಸಿಗ್ತಾ ನನ್ನ ಚೊಚ್ಚಲ ಮಗು ಸಿಕ್ಕುತ್ತಾ ಹ್ಮ್ ಹ್ಮ್ ಹೋದ್ರು ಅಂತ ಗೊತ್ತಾದ್ಮೇಲೆ ಕಳ್ಸದ್ ಕಳಿಸ್ಬಿಟ್ಟ ಆ ಸ್ಮಶಾನ ವೈರಾಗ್ಯ ಅಂತಾರೆ ಮಗನ್ ಕಣ್ಕೊಂಡಿದ್ದು ದುಃಖದಲ್ಲಿ ಕಳಿಸ್ಬಿಟ್ಟ ಆದ್ರೆ ಹೊರಟೋದ್ರು ಸಮಥಿಂಗ್ ವೆನ್ ಇಟ್ ಲೂಸಸ್ ಲೀವ್ಸ್ ಯುವರ್ ಹ್ಯಾಂಡ್ ವಿಚ್ ಯು ಹೋಲ್ಡ್ ಟೈಟ್ ನಾವು ಯಾವ್ದನ್ನಾದ್ರೂ ಟೈಟ್ ಆಗಿ ಹಿಡ್ಕೊಂಬಿಟ್ಟಾಗ ಅದು ನಮ್ಮ ಕೈ ಬಿಟ್ಟು ಒಂಚೂರ್ ಎಲ್ಲ ಹೋಯಿತು ಯಾವ್ದೋ ಕಾರಣಕ್ಕೊಂಚೂರು ಹೋಯ್ತು ಅಂದಾಗ ಹುಚ್ಚು ಹೆಂಗ್ ಹಿಡಿದು ಬಿಡುತ್ತೆ ಅಂದ್ರೆ ಎದುರುಗಿರೋರು ಯಾರು ನಾವು ಏನು ಮಾಡ್ತಾ ಇದ್ದೀವಿ ನಾವು ಯಾವ ರೀತಿ ಬಿಹೇವ್ ಮಾಡ್ತಿದ್ದೀವಿ ಏನೂ ಗೊತ್ತಾಗಲ್ಲ ನೀವು ಇವನಿಗೆ ಬಂದ್ಬಿಡ್ತು ಯಾರಿಗೆ ನನಗೆ ಹಿ ಮಸ್ಟರ್ಸ್ ಇಸ್ ಆರ್ಮಿ ಆ್ಯಂಡ್ ವಿ ಆರ್ ಟೋಲ್ಡ್ ದಟ್ ಗಾಡ್ ಹಾಡ್ ಇನ್ಸ್ ಇಸ್ ಹಾಡ್ ಇಲ್ಲೂ ಅವನಿಗೆ ಕಠಿಣ ಹೃದಯ ಕೊಟ್ಟಂತೆ ಇನ್ನೂ ಹೆಚ್ಚು ಮಾಡಂತೆ ಓ ಸ ಇನ್ಯಾನೆಲ್ಲ ಕುಡಿಸ್ಕೊತಾ ಇದೀಯ ಅವ್ರನ್ನ ಅಟ್ಟಿಸ್ಕೊಂಡು ಹೋಗ್ತೀಯ ಈಗ ಬಿಡೋದು ಬಿಟ್ಬಿಟ್ಟು ಹೋಗು ಹೋಗು ಈಗ ಇನ್ನೊ ಹೃದಯ ಗಟ್ಟಿ ಮಾಡ್ತೀನಿ ಅಂತ ಹೇಳಿ ಆ್ಯಂಡ್ ಐ ವಿಲ್ ಹಾಡ್ ಇನ್ ಫ್ಯಾರೋಸ್ ಹಾರ್ಟ್ ಅಂತ ವಚನ ನಾಲ್ಕರಲ್ಲಿ ಹೇಳಿದ ದೇವರು ದ ಈ ವಿಲ್ ಟರ್ನ್ ಆಫ್ ಫ್ಯಾರೋಸ್ ಹಾರ್ಟ್ ಟರ್ನ್ಸ್ ಬ್ಯಾಕ್ ಆನ್ ಹಿಮ್ಸೆಲ್ಫ್ಸ್ ಅವನ ಈ ವಿಲ್ ಟರ್ನ್ ನೋಡಿ ಎಲ್ಲ ಬಿಟ್ಟು ಬಿಟ್ಟ ಹೋಗಿ ಅಂತ ಯಾಕೆ ಚೊಚ್ಚಲ್ ಮಗನ ಕಳ್ಕೊಂಡ್ಮೇಲೆ ದುಃಖ ಆಯಿತು ಬಿಟ್ಬಿಟ್ಟ ಆದರೆ ಪುನಃ ಈ ವಿಲ್ ಟರ್ನ್ ಆಗೋಯ್ತು ಅವನ ಹೃದಯ ಅದು ಅವನ ಮೇಲೆ ತಿರುಗ್ಕೊಳ್ತು ದಾಟ್ ಈ ವಿಲ್ ಟರ್ನ್ ಆಫ್ ಫ್ಯಾರೋಸ್ ಹಾರ್ಟ್ ಟರ್ನ್ಸ್ ಬ್ಯಾಕ್ ಆನ್ ಹಿಮ್ಸೆಲ್ಫ್ ರಿಸಲ್ಟಿಂಗ್ ಇನ್ ಆ್ಯನ್ ಎಂಪೈರ್ ವೈಡ್ ಕ್ಯಾಟೋಸ್ಟ್ರೋಫ್ ರಾಜ್ಯದಾದ್ಯಂತ ಅವನ ಇಡೀ ರಾಜ್ಯದಾದ್ಯಂತ ದುರಂತಕ್ಕೆ ಎಡೆ ಮಾಡಿಕೊಡ್ತು ಅವನ ಕೆಟ್ಟ ತಿರುವು ಅವನ ಮನಸ್ಸಿನ ಕೆಟ್ಟ ತಿರುವು ಮರಗೋಗಿದ ಮನಸ್ಸು ಬಿಟ್ಟಿದ ಮನಸ್ಸು ಪುನಃ ಕೆಟ್ಟ ತಿರುಗ್ಬಿಡ್ತಲ್ಲ ರಾಜ್ಯದಾದ್ಯಂತ್ಯ ಅವನಿಗೆ ಒಂದು ದುರಂತಕ್ಕೆ ಈಡ್ ಮಾಡ್ತು ಫರೋಹನನ ಹೃದಯದ ಆ ಕೆಟ್ಟ ತಿರುವು ಸೊ ಈ ವಿಷಯಗಳನ್ನು ನಾವು ನೋಡಿದ್ದೇವೆ ಆಮೇಲೆ ಬಿಟ್ಟ ಮುಂದೆ ಇಟ್ ಈಸ್ ಹಿಸ್ಟ್ರಿ ಸತ್ಯವೇದದಲ್ಲಿ ಓದಿ ಹೋಗ್ತಾರೆ ಬಿಟ್ಬಿಡ್ತಾನೆ ಇವನ ರಥ ರಥಾಶ್ವಗಳನ್ನು ಸೈನ್ಯಗಳನ್ನು ಅಶ್ವ ಮೇಧಗಳನ್ನು ಎಲ್ಲ ಕಟ್ಕೊಂಡು ಕುದುರೆ ರಥ ಗೀತ ಇಟ್ಕೊಂಡು ಪರ್ವಾನು ನಾವು ಸಿನಿಮಾದಲ್ಲಿ ನೋಡಿದ್ದು ನಂಗೆ ಇನ್ನೂ ಕಣಿಗೆ ಬರ್ತಾಯಿದೆ ನಿಮ್ಮ ಹತ್ರ ಇದ್ದರೆ ಅಟ್ಟಿಸ್ಕೊಂಡು ಬರ್ತಾರೆ ಆಗ ಇಸ್ರಾಯಲ್ಲರು ಮಧ್ಯದಲ್ಲಿ ಎಷ್ಟು ಜನ ಎರಡು ಲಕ್ ಮಿಲಿಯನ್ ಜನ ಎಲ್ಲಿಂದ ಎಲ್ಲಿವರೆಗೂ ಇರ್ಬೋದು ಹೋಗ್ತಾ ಇದ್ದಾರೆ ಎಷ್ಟು ದೊಡ್ಡ ಪ್ರೊಸೆಷನ್ ಕ್ಯೂ ಅವರದು ಹಿಂದೆ ಪರೋಹನ ಸೈನ್ಯ ಅಟಿಸ್ಕೊಂಡ್ ಬರ್ತಾ ಇದೆ ಅವ್ರ ಮುಂದ್ಗಡೆ ಕೆಂಪು ಸಮುದ್ರ ಇದೆ ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಕೆಂಪು ಸಮುದ್ರ ನಾನು ನೋಡಿದೆ ವೆನ್ ಐ ವೆಂಟ್ ಟು ಈಜಿಪ್ಟ್ ಇಸ್ರಾಯಲ್ಗೆ ಹೋದಾಗ ದಾಟ್ ರೆಡ್ ಸೀ ಅಂಡ್ ದ ಸ್ಪಾಟ್ ವೆರ್ ದೇ ಕ್ರಾಸ್ ದ ರೆಡ್ ಆಲ್ಸೋ ನಾನು ನೋಡಿದೆ ದೇವ್ರ ನಮಗೆ ಸ್ತೋತ್ರ ಆ ರೆಡ್ ಸಿ ಹತ್ರ ಸಿಕ್ಕಾಕೊಂಡಿದ್ದಾರೆ ಹೊಟ್ಟಿದಾರೆ ಇಸ್ರಾಲ್ಯರು ಇದ್ದಾರೆ ಇದಾರೆ ಮೋಷೆಗೆ ಬೈತಾ ಇದ್ದಾರೆ ನಮ್ಮನ್ನು ಕರ್ಕೊಂಬಂದಿಯಲ್ಲ ಐಗುಪ್ತ ದೇಶದಲ್ಲಿ ಸಮಾಧಿಗಳಿರಲಿಲ್ವ ನಮಗೆ ಇಲ್ ಮಧ್ಯ ತಂದು ಎಡಾಂತರ ಮಾಡಿಬಿಟ್ಟಿಯಲ್ಲ ಹಿಂದ್ಗಡೆ ನೋಡಲಿ ಪರೋಹನನ್ ಸೈನ್ಯ ಬರ್ತಾ ಇದೆ ರಥರಥಾಶ್ವಗಳು ಕುದುರೆಗಳು ಸೈನ್ಯಗಳು ಸೀ ದ ನಂಬರ್ ಮಲ್ಟಿಟ್ಯೂಡ್ ಆಫ್ ಆರ್ಮಿ ಕಮಿಂಗ್ ಟು ಈಗೇನು ಬಿಟ್ಟಾರ ನಮ್ಮನ್ನ ಇನ್ನೂ ಹಿಂಸೆ ಮಾಡ್ತಾರೆ ಹಿಡ್ಕೊಂಬಿಟ್ರೆ ಅಂದ್ ಮುಂದೆ ನೋಡು ನೀರು ಈಗ ನಾವು ಮುಂದೆ ಹೊರಟೋದ್ರೆ ಜಲ ಸಮಾಧಿ ಇವ್ರ ಕೈಯಲ್ಲಿ ಸಿಕ್ಕಾಕೊಂಡ್ರೆ ಹೊಡೆದು ಚಿತ್ರ ಹಿಂಸೆ ಮಾಡಿ ಸಾಯಿಸ್ಬಿಡ್ತಾರೆ ನಮ್ಗೆ ಇಲ್ಲಿ ಹೂತಾಕಕ್ಕೆ ತಂದಿಯಾ ನೀನು ನಮಗೆ ಐಗುಪ್ತದಲ್ಲಿ ಸಮಾಧಿಗಳಿರಲಿಲ್ವ ಅಂತ ಗೊಣಗ್ತಾ ಇದ್ದಾರೆ ಗೋಳಾಡ್ತಾ ಇದ್ದಾರೆ ಇದ್ದಾರೆ ಮೋಷೆಗೆ ಏನು ಮಾಡ್ಕೋಬೇಕು ಗೊತ್ತಾಗ್ತಿಲ್ಲ ಸುಮ್ಮನೆ ಸಮುದ್ರದ ಮುಂದೆ ಕೆಂಪು ಸಮುದ್ರದ ಮುಂದೆ ನಿಂತ್ಕೊಂಡು ಯಾವಾಗಲೂ ಅವ್ನ ಕೆಲಸ ಅಷ್ಟೇ ಇಂಟರ್ಸೀಡಿಂಗ್ ಫಾರ್ ದೀಸ್ ಪೀಪಲ್ ಸ್ವಾಮಿ ಇವ್ರೇನು ನನ್ನ ಮಕ್ಕಳ ಸ್ವಾಮಿ ನನ್ನ ಮಡ್ಲಿಗೆ ಹಾಕ್ಬಿಟ್ಟು ಹಿಂಗೆ ತಂದು ನಿಲ್ಲಿಸ್ಬಿಟ್ಟು ಅವ್ರ ಹತ್ರ ಬಯಸ್ತಾ ಇದೆಯಲ್ಲ ನನಗೆ ಸ್ವಾಮಿ ನಾನೇನು ಇವ್ರ ತಾಯ ಸ್ವಾಮಿ ಇಲ್ಲಿ ಕರ್ಕೊಂಬಂದ್ಬಿಟ್ಟು ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಅಂದಂಗೆ ಇವ್ರನ್ನ ಏನು ಮಾಡಬೇಕಪ್ಪ ಅಂದಾಗ ಇಹೋನು ಆ ದೇವದಂಡ ಇವನ ಕೈಯಲ್ಲಿ ಇರುತ್ತಲ್ಲ ಮ್ಯಾಜಿಕ್ ಪಾಂಡು ನಿನ್ನ ಕೈಯಲ್ಲಿರುವ ಕೋಲನ್ನು ಸಮುದ್ರದ ಕಡೆಗೆ ಚಾಚು ಮೋಷೆ ಅಂದಾಗ ಸಮುದ್ರದ ಕಡೆಗೆ ಚಾಚಿದಾಗ ಎಷ್ಟೆಷ್ಟೋ ಪ್ಲೇಗ್ನ ತಂದ ಈಜಿಪ್ಟ್ ಅಲ್ಲಿ ಎಂತೆಂತ ಅದ್ಭುತ ಕಾರ್ಯಗಳು ಸೂಚಕ ಕಾರ್ಯಗಳಾಯಿತು ಈಗ ಥಿಂಗ್ ಇನ್ ಹಿಸ್ಟ್ರಿ ರೆಕಾರ್ಡೆಡ್ ಇನ್ ಹಿಸ್ಟ್ರಿ ಇಬ್ಬಾಗವಾಯಿತು ಇಟ್ ಓಪನ್ಡ್ ಆಪ್ ರೆಡ್ ಸಿ ಓಪನ್ ಅಪ್ ಅಂಡ್ ಮಧ್ಯದಲ್ಲಿ ಒಣ ನೆಲದ ಮೇಲೆ ಜನರನ್ನ ಬೇಗ ಹೋಗಿ ಬೇಗ ಹೋಗಿ ಕ್ರಾಸ್ 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 ಅಂತ ರೆಡ್ ಸೀನ ಒಣನ ನೆಲದ ಮೇಲೆ ದಾಟಿ ಹೊರಟೋದ್ರು ಇಸ್ರಾಯಿಯರು ಅಷ್ಟು ದೊಡ್ಡ ಜ ಎರಡು ಮಿಲಿಯ ಜನ ದಾಟಬೇಕಲ್ಲ ಅದು ದಾಟೋರ್ಗು ಪರ್ವಹನನ್ ಸೈನ್ಯ ಅಲ್ಲಿಂದ ಬರ್ತಾಯ್ತು ಅಟ್ಟಿಸ್ಕೊಂಡು ದಾಟಿ ದಾಟಿ ಹೋದಾಗ ಸೈನ್ಯಕೊಳ್ತು ಓ ಸಮುದ್ರ ಇವಾಗ ಆಗೋಗಿದೆ ಇವರೆಲ್ಲ ಮಧ್ಯದಲ್ಲೇ ಹೊರಟೋದ್ರು ಈಗ ನಾವು ಇವರನ್ನು ಅಟ್ಟೋಣ ನಮಗೂ ಒಣನೆಲ್ಲ ಸಿಕ್ತಲ್ಲ ದಾಟಕ್ಕೆ ಇವರೊಬ್ಬರೇನ ಅಂತ ಇವ್ರು ಯಾವಾಗ ತುದಿಗೆ ಶೋರ್ಗೆ ರೀಚ್ ಆಗೋ ಟೈಮಲ್ಲಿ ಫರೋಹನನ ಸೈನ್ಯನೂ ಒಳಗೆ ಬಂದ್ಬಿಡ್ತು ಸಮುದ್ರದೊಳಗೆ ಒಣ ನೆಲದ ಮೇಲೆ ಅಟ್ಟಿಸ್ಕೊಂಡು ಇನ್ ಇವ್ರ ಶೋರ್ಗೆ ಕಾಲಿಟ್ಟ ಕೂಡಲೇ ದ ವಾಟರ್ ಕವರ್ಡ್ ಅಪ್ ಎಗೇನ್ ಕೋಲ್ ತೋರಿಸುವಂಥ ಮೋಷೆಗೆ ಹೇಳ್ದವರು ಆ್ಯಂಡ್ ಎಗೇನ್ ದ ವಾಟರ್ ಕವರ್ಡಪ್ ಇಡೀ ಫರೋಹನನ ಸೈನ್ಯ ಐಗುಪ್ತ ದೇಶದ ಸೈನ್ಯ ಇನ್ಕ್ಲೂಡಿಂಗ್ ದ ಕಿಂಗ್ ಪ್ಯಾರೋ ಜಲ ಸಮಾಧಿ ಆಗೋದ್ರು ಇಟ್ ವಾಸ್ ಎ ನೇಷನ್ ವೈಡ್ ಕೆಟೋಸ್ಟ್ರೋಫ್ ಅಂತ ಅದಕ್ಕೆ ನಾನು ಹೇಳಿದ್ದು ಸೊ ದೇವರು ಅದ್ಭುತ ಸ್ವರೂಪ ಆಲೋಚನಾಕರ್ತ ಪರಾಕ್ರಮಿಯಾದ ದೇವರು ನಿತ್ಯನಾದ ತಂದೆ ಸಮಾಧಾನದ ಪ್ರಭು ಇಸ್ರಾ ಅವನು ಹಾಕಿದ ಯೋಜನೆ ಪ್ಲ್ಯಾನು ಪರ್ಪಸ್ನ ಫುಲ್ಫಿಲ್ ಮಾಡೋವರೆಗೂ ಅವ್ನು ಬಿಡಲ್ಲ ಕಮ್ ವಾಟ್ ಮೇ ಹೀ ಯೂಸಸ್

ದೇವರು ನಾವು ಪರೋಹನನ ಕಠಿಣ ಹೃದಯದ ಬಗ್ಗೆ ಧ್ಯಾನಿಸಲು ಕೊಟ್ಟಂಥ ಈ ಇಡೀ ಸಪ್ತಾಹಕ್ಕೋಸ್ಕರ ಆತನಿಗೆ ಸ್ತೋತ್ರ ಸಲ್ಲಿಸೋಣ ನಮ್ಮಲ್ಲೂ ಪ್ರತಿಯೊಬ್ಬರಲ್ಲೂ ಒಂದೊಂದು ಪರೋಹನ ಇದ್ದಾನೆ ನಮ್ಮಲ್ಲಿ ಎವ್ರಿಬಡಿ ಹ್ಯಾಸ್ ಎ ಫ್ಯಾರೋ ಇನ್ ದೆಮ್ ದ ಫ್ಯಾರೋ ವಿತ್ ಅ ಹಾರ್ಡ್ ಆ್ಯಂಡ್ ಹಾರ್ಡ್ ನಾವು ಯಾವ ಸಣ್ಣ ಪುಟ್ಟ ವಿಷಯಗಳ ಜಗ್ಗಲ್ಲ ಯಾರ ಮಾತಿಗೂ ಕೇಳಲ್ಲ ದೇವರು ಎಷ್ಟೇ ವಿಷಯದಲ್ಲಿ ನಮಗೆ ತಿಳಿ ಹೇಳಿದರು ಹೇಳಿಸಿದರು ನಾವು ಬಗ್ಗಲ್ಲ ನಮ್ಮ ಹೃದಯ ಕಾಠಿಣ್ಯತೆ ನಮ್ಮನ್ನು ಕೆಟ್ಟವರನ್ನಾಗಿಯೇ ಇಟ್ಕೊಂಡಿರುತ್ತೆ ಆದರೆ ಕೆಲವು ವಿಷಯಗಳಲ್ಲಿ ನಾವು ಸೋಲಬೇಕಾಗ್ತದೆ ನಮ್ಮ ಹೃದಯವನ್ನು ಫ್ಲೆಕ್ಸಿಬಲ್ ಮಾಡ್ಕೋಬೇಕಾಗ್ತದೆ ನಾವು ನಮ್ಮ ಹಿತಕ್ಕಾಗಿ ಕುಟುಂಬಗಳ ಹಿತಕ್ಕಾಗಿ ಸಮಾಜದ ಹಿತಕ್ಕಾಗಿ ದೇಶದ ಹಿತಕ್ಕಾಗಿ ವಿಶ್ವದ ಹಿತಕ್ಕಾಗಿ ನಮ್ಮ ಹೃದಯ ಕಾಠಿಣ್ಯತೆಯನ್ನು ನಾವು ಹೋಗಿಸಿಕೊಳ್ಳಬೇಕಾಗ್ತದೆ ಆದರೂ ಕೆಲವ ವ್ಯಕ್ತಿತ್ವಗಳು ಹಾಗೆ ಮಾಡುವುದಿಲ್ಲ ಆಗ ದೇವರ ಕೋಪ ಅವರ ಮೇಲೆ ಭಯಂಕರವಾಗಿ ಬರುತ್ತದೆ ಗಾಡ್ ವಾಂಟ್ಸ್ ಟು ಶೋ ಹಿಸ್ ಮೈಟ್ ಆ್ಯಂಡ್ ಪವರ್ ಯಾಕಂದರೆ ಪ್ರತಿಯೊಂದು ವಿಷಯದಲ್ಲೂ ದೇವರು ಪ್ರೀಡಿಸ್ಟೈನ್ ಮಾಡಿರ್ತಾನೆ ಆ ಪ್ರೀಡಿಸ್ಟೈನ್ಡ್ ಆ ಡೆಸ್ಟಿನಿಗೆ ವಿರುದ್ಧವಾಗಿ ನೀವು ಹೋರಾಡ್ಕೊಂಡು ನಿಮ್ಮ ಹೃದಯನ ಕಠಿಣ ಮಾಡ್ಕೊಂಡಿದ್ದಾಗ ಗಾಡ್ ವಿಲ್ ಆಲ್ ಇಟ್ ಹಿ ವಿಲ್ ಮೇಕ್ ಇಟ್ ಮೋರ್ ಹಾರ್ಡರ್ ಆ ಫರೋಹನ ಗ ಮನಸ್ಸನ್ನು ಇನ್ನೂ ಗಟ್ಟಿ ಮಾಡಿ ನಿಮ್ಮ ಕಾಠಿಣ್ಯತೆ ನಿಮ್ಮನ್ನೇ ಹೊಡೆದು ನಿಮ್ಮನ್ನು ಡಿಸ್ಟ್ರಕ್ಷನ್ಗೆ ತಗೊಂಡೋಗಿ ಜಲ ಸಮಾಧಿಯೋ ಅಥವಾ ಇನ್ಯಾವ ಸಮಾಧಿಯೋ ಮಾಡೋ ಮಟ್ಟಕ್ಕೆ ತಗೊಂಡೋಗುತ್ತೆ ಆ ಥರ ನಮ್ಮ ಜೀವನ ಆಗದಿರಲಿ ಪ್ರಾರ್ಥಿಸೋಣ ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ ಈ ವಾಕ್ಯಗಳನ್ನು ಆಶೀರ್ವದಿಸಲಿ ದಯಾಮಯ ಕ್ರಿಸ್ತನೇ ಇಸ್ರಾಲಿಯರ ಚರಿತ್ರೆ ಪರೋಹನನ ಕಠಿಣ ಹೃದಯ ಆತ ಮಾಡಿದ ಎಲ್ಲ ಕುತಂತ್ರ ಸ್ಟಬ್ಬರ್ನೆಸ್ ಆಫ್ ಇಸ್ ಹಾರ್ಟ್ ಅ ಕೆಟ್ಟ ಈವಿಲ್ ಕ್ಯಾರೆಕ್ಟರ್ ಆಫ್ ಫ್ಯಾರೋ ಎಲ್ಲವನ್ನು ನಾವು ಓದಿದೆವು ತಿಳಿದುಕೊಂಡೆವು ಧ್ಯಾನ ಮಾಡಿದೆವು ಇಸ್ರಾಲರು ಅವನ ಕೈ ಕೆಳಗಿದ್ದಾಗ ದೇವರ ಆಜ್ಞೆಯ ವಿರುದ್ಧ ಗಾಡ್ಸ್ ಕಮಾಂಡನ್ನು ಮೀರಿ ಅವನು ತನ್ನ ಹೃದಯವನ್ನು ಕಠಿಣ ಮಾಡಿಕೊಂಡಿದ್ದಾಗ ದೇವರು ನಂತರ ಅವನ ಹೃದಯದ ಕಠಿಣತೆಯನ್ನೇ ಬಳಸಿಕೊಂಡು ಅವನ ಹೃದಯವನ್ನು ಇನ್ನೂ ಕಠಿಣ ಮಾಡಿ ಹಿ ಹಾಡ್ ಅಂಡ್ ಫ್ಯಾರೋಸ್ ಹಾಡ್ ಈವನ್ ಮೋರ್ ಆ್ಯಂಡ್ ಫೈನಲಿ ಹಿ ಬ್ರಾಟ್ ಟೋಟಲ್ ಡಿಸ್ಟ್ರಾಕ್ಷನ್ ಟು ಫ್ಯಾರೋ ಆ್ಯಂಡ್ ಇಸ್ ಆರ್ಮಿ ವಿ ಸಿ ದ ಈಜಿಪ್ಷನ್ಸ್ ಬೀಂಗ್ ಸಬ್ ಮರ್ಚ್ ಆ್ಯಂಡ್ ಡ್ರೌಂಡ್ ಇನ್ಸೈಡ್ ದ ರೆಡ್ ಸಿ ಅವರ ಕುತಂತ್ರ ಅವನ ಕಠಿಣತೆ ಅವನನ್ನೇ ಅವನಿಂದಾಗಿ ಒಂದು ಇಡೀ ನೇಷನ್ ವೈಡ್ ಕೆಟೋಸ್ಟ್ರೋಫ್ ಆಗುವಂತೆ ಆಯಿತು ಈ ರೀತಿ ನಮ್ಮಲ್ಲಿರುವಂಥ ಪರೋಹನನನ್ನು ದ ಫ್ಯಾರೋ ವಿಚ್ ಇಸ್ ಇನ್ ಆಸ್ ಅಸ್ ನಾಟ್ ನರ್ಚರ್ ದಟ್ ಫ್ಯಾರೋ ಲಾರ್ಡ್ ನಾವು ಅವನನ್ನು ಪಾಲಿಸಿ ಪೋಷಿಸಿ ಇಟ್ಟುಕೊಳ್ಳುವುದು ಬೇಡ ನಮ್ಮ ಹೃದಯವನ್ನು ಮೃದು ಮಾಡಿಕೊಂಡು ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಂಡು ಆತನ ತ್ರಾಣವುಳ್ಳ ಹಸ್ತಗಳ ಕೆಳಗೆ ನಮ್ಮನ್ನು ತಗ್ಗಿಸಿಕೊಂಡು ದೇವರ ಮಹಿಮೆಗಾಗಿಯೂ ಆತನ ಸುಚಿತ್ತದ ಪ್ರಕಾರ ಜೀವಿಸಲು ನಮಗೆ ಶಕ್ತಿ ಕೊಡೆಂದು ಪವಿತ್ರಾತ್ಮನ ಸಹಾಯ ಕೊಡೆಂದು ಕ್ರಿಸ್ತನ ಸುಮಧುರ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪ್ರಿಯ ರಕ್ಷಕ ಆಮೇ ಹ್ಯಾವ್ ಅ ಬ್ಲೆಸ್ ಸಂಡೇ ಹ್ಯಾವ್ ರೆಸ್ಟ್ಫುಲ್ ಸಂಡೇ ಆಸ್ ವೆಲ್ ಗಾಡ್ ಬ್ಲೆಸ್ಸಿಂಗ್